ಈ ವಾರ್ತೆಗಳ ಪ್ರಾಯೋಜಕರು ಅಶ್ವಮೇಧ ವೆಲ್ಫೇರ್ ಟ್ರಸ್ಟ್ ಸೇಂಟ್ ಮೇರಿ ಕಿರಿಯ ಮತ್ತು ಹಿರಿಯ ವಸತಿ ಪ್ರಾಥಮಿಕ ಶಾಲೆ ಆರ್ಎಚ್ ನಂಬರ್ 1 ಸಿಂಧನೂರು. ನಮಸ್ಕಾರ, ವೈಭವ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಮಹಾತ್ಮ ಗಾಂಧೀಜಿ ಅವರು ಈ ವಿಶ್ವದ ಮೇರು ನಾಯಕ, ಅವರ ಸರಳತೆಯ ಜೀವನ ಪ್ರಪಂಚಕ್ಕೆ ಮಾದರಿ. ಕೆ ವಿರೂಪಾಕ್ಷಪ್ಪ. ಗಾಂಧೀಜಿಯವರು ಶಾಂತಿ ಮತ್ತು ಅಹಿಂಸೆಯ ಮೂಲಕ ಜಗತ್ತಿಗೆ ಮಾದರಿಯಾದ ದೇವದೂತ. ಸಂತೋಷ್ ಶಂಕರ್ ಕಾಮಗೌಡ. ಪತ್ರಕರ್ತರು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ. ಪತ್ರಕರ್ತ ಮಹಮ್ಮದ್ ಮುಸ್ತಫಾ ಶೋಷಿತರ ದಿಟ್ಟ ಧ್ವನಿಯಾಗಲಿ. ಎನ್ ಶಿವನಗೌಡ. ಸ್ವಾತಂತ್ರ್ಯ ಸೇನಾನಿಗಳ ಸಾಲಿನಲ್ಲಿ ಭಗತ್ ಸಿಂಗ್ ಅವರ ಹೆಸರು ಅಜರಾಮರ. ಪಾಲಕ್ಷಯ ಹಿರೇಮಠ್. ವಾರ್ತೆಗಳ ವಿವರ. ಮಹಾತ್ಮ ಗಾಂಧೀಜಿಯವರು ಈ ವಿಶ್ವಕ್ಕೆ ಬಂದ ದೇವದೂತ. ಅವರ ಸರಳತೆಯ ಜೀವನ, ಅವರ ಉದಾತ್ತ ಯೋಜನೆ, ಸರ್ವ ಜನತೆಯನ್ನು ಪ್ರೀತಿಸುವ ಔದಾರ್ಯ, ಜಗತ್ತಿನ ಯಾವ ನಾಯಕನ ಬಳಿಯೂ ಇಷ್ಟೊಂದು ಗುಣಗಳಿಲ್ಲ ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ತಿಳಿಸಿದ್ದಾರೆ. ಅವರು ನಗರದ ಕೋಟಿ ಈರಣ್ಣ ದೇವಸ್ಥಾನದಲ್ಲಿ ನಡೆದ ಗಾಂಧಿ ಜಯಂತಿ ಮತ್ತು ಜನಸಂಪರ್ಕ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಗಾಂಧೀಜಿಯವರು ಕಾಂಗ್ರೆಸ್ ಪಕ್ಷ ಕಟ್ಟಿ ಭಾರತಕ್ಕೆ ಸ್ವಾತಂತ್ರ್ಯ ನೀಡಿದವರು ಎಂದರು. ಮಹಾತ್ಮ ಗಾಂಧಿಯವರು ಈ ದೇಶದಲ್ಲಿ ಬಿಟ್ಟದೆ ಹೋಗಿದ್ರೆ ಸ್ವಾತಂತ್ರ್ಯ ಯಾವ ರೀತಿ ಹೋಗ್ತಿತ್ತು, ಎಂತ ಸ್ವಾತಂತ್ರ್ಯ ನಮಗೆ ಸಿಕ್ಕಿತ್ತು ಅನ್ನೋದು ಆವತ್ತು ಮಾರಾಟ ಆಗ್ತದೆ. ಹಾಗಾಗಿ ಇವತ್ತು ಪಿತಾಮಹ ಅಂತ ಹೇಳಿ ಅವರಿಗೆ ಕರೀತಾ ಇದ್ದೇನೆ. ಬರೀ ಭಾರತ ದೇಶಕ್ಕೆ ಪಿತಾಮಹ ಅಲ್ಲ, ಜಗತ್ತಿಗೆ ಪಿತಾಮಹ ಅನ್ನುವುದರಲ್ಲಿ ಜಗತ್ತಿನ ಎಲ್ಲ ರಾಷ್ಟ್ರ ಎಲ್ಲ ಜನಕ್ಕೂ ಗೌರವಿಸುವಂತಹ ಒಂದು ವ್ಯಕ್ತಿ ಯಾರಾದರೂ ಇದ್ದರೆ ಜಗತ್ತಿನಲ್ಲಿ ನಮ್ಮ ಮಹಾತ್ಮ ಗಾಂಧಿಯವರು ಮೊದಲನೇ ವ್ಯಕ್ತಿ ಆಗ್ತಾರೆ. ಮೊದಲಾಗಲೇ ಮಹಾತ್ಮ ಗಾಂಧಿಯವರ ಬಗ್ಗೆ ಎಲ್ಲರೂ ಕೂಡ ಮಾತನಾಡಿದ್ದಾರೆ. ವಿಚಿತ್ರವಾದ ಜೀವನ ಅವರು, ಅವರು ಯಾವಾಗ ಪರಿವರ್ತನೆ ಆದರು, ಹೇಗೆ ಪರಿವರ್ತನೆ ಆದರು, ನಾವು ಬೆಳಗ್ಗೆ ಅನ್ನುವಂಥ ವಿಚಾರಗಳನ್ನು ಹೇಳಿ ವಕಾಲತ್ ಮಾಡಲಿಕ್ಕೆ ಆಫ್ರಿಕಾಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ನಡೆದಂಥ ಅನೇಕ ಘಟನೆಗಳ ಕಾರಣದಿಂದ ಅವರ ಪರಿವರ್ತನೆ ಕಂಡುಕೊಂಡು ಆ ಪರಿವರ್ತನೆಯ ಮೂಲಕ ಭಾರತದಲ್ಲಿ ಅವತ್ತಿನ ಇಂಗ್ಲಿಷರ ಆಡಳಿತದ ವಿರುದ್ಧ ಸಂಘರ್ಷ ಮಾಡಿ ನಮ್ಮ ದೇಶವನ್ನು ಕೂಡ ಸ್ವತಂತ್ರಗೊಳಿಸಬೇಕು ಅನ್ನುವಂಥ ತೀವ್ರ ಮಾನವ ಹೋರಾಟದ ಪ್ರಾರಂಭಿಸಿರುವಂತಹ ಹಾಗಾಗಿ ಅವರೇ ಮಾಜಿ ಶಾಸಕ ಬಾದಲಿ ಹಂಪನಗೌಡ ಮಾತನಾಡಿ, ಮಹಾತ್ಮ ಗಾಂಧೀಜಿಯವರು ಈ ಜಗದ ಬೆಳಕು. ಕತ್ತಲಾಗಿರುವ ಎಲ್ಲ ದೇಶಗಳಿಗೂ ಮಹಾತ್ಮ ಗಾಂಧೀಜಿಯವರು ಬೆಳಕಾಗಿ ಸ್ವಾತಂತ್ರ್ಯದ ಕಿಚ್ಚು ಹೊತ್ತಿಸಿದವರು. ಅಂತಹ ಮಹಾನ್ ನಾಯಕರನ್ನು ನೆನಪಿಸುವುದು ಪುಣ್ಯ ಎಂದರು. ಜನಸಂಪರ್ಕ ಅಭಿಯಾನವನ್ನು ಕೂಡ ಸಂಘಟನೆ ದೃಷ್ಟಿಯಿಂದ ಎರಡೂ ಸೇರಿ ಮಾಡಬೇಕು ಅನ್ನೋ ಒಂದು ಸೂಚನೆಯ ಮೇಲೆ ಅಲ್ಲಿಯ ಕಾಂಗ್ರೆಸ್ ಕಮಿಟಿ, ಪ್ರದೇಶ ಕಾಂಗ್ರೆಸ್ ಕಮಿಟಿ, ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಮತ್ತು ತಾಲೂಕು ಕಾಂಗ್ರೆಸ್ ಕಮಿಟಿ ವತಿಯಿಂದ ಈ ಕಾರ್ಯಕ್ರಮವನ್ನು ಇವತ್ತು ಸಿಂಧನೂರು ಪಟ್ಟಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದು ಸಿಂಧನೂರು ಪಟ್ಟಣಕ್ಕೆ ಸೀಮಿತವಾಗಿರತಕ್ಕಂಥ ಕಾರ್ಯಕ್ರಮ, ಅದು ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂಥ ಭೂ ಕಮಿಟಿಯವರಿಗೆ ಆಗುತ್ತಾರೆ.
ಅವೆಲ್ಲ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ಹೋಗಿರ್ತಕ್ಕಂಥದ್ದಕ್ಕೆ ತಾಲೂಕಾ ನಗರ ಮತ್ತು ಗ್ರಾಮೀಣ ಕಾಂಗ್ರೆಸ್ ಘಟಕದಿಂದ ನಮಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ಬಾಪೂಜಿಯವರ ಬಗ್ಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅವರ ಜೀವನ ಚರಿತ್ರೆಯ ಬಗ್ಗೆ ಹೇಳುವ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಪ್ರತಿಯೊಬ್ಬ 150 ಕೋಟಿ ಜನಸಂಖ್ಯೆ ಇರತಕ್ಕಂತ ಈ ದೇಶದಲ್ಲಿ ಮಹಾತ್ಮ ಗಾಂಧೀಜಿಯ ಚರಿತ್ರೆಯ ಬಗ್ಗೆ ಸಣ್ಣ ಮಗುವಿಗೂ ಕೂಡ ಗೊತ್ತಿರತಕ್ಕಂತ ವಿಚಾರ. ಈ ಕಾರ್ಯಕ್ರಮದಲ್ಲಿ ನಗರಸಭೆಯ ಮಾಜಿ ಅಧ್ಯಕ್ಷ ಜಾಫರ್ ಅಲಿ ಜಾಗೀರ್ದಾರ್ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಲಾಯಿತು. ವೇದಿಕೆಯ ಮೇಲೆ ಕಾಂಗ್ರೆಸ್ ಮುಖಂಡರಾದ ಕಾಜಿ ಮಲ್ಲಿಕ್, ಎಂ ದೊಡ್ಡಬಸವರಾಜ್, ವೆಂಕಟರೆಡ್ಡಿ ಗಾಳಿ, ಹಂಪಯ್ಯ ಸ್ವಾಮಿ ರವಿಹಳ್, ಗಿರಮ್ಮಿ ಪಾಷಾ ಜಾಗೀರ್ದಾರ್, ಎಚ್ಎನ್ ಮಡಿಗೇರ್, ಎನ್ವಿ ಸತ್ಯನಾರಾಯಣ, ನಾಗರತ್ನ, ಟಿ ಹನುಮಂತಪ್ಪ, ದುರ್ಗಪ್ಪ ಕಟಾಲಿ, ರಂಗನಗೌಡ ಗೊರೆಬಾಳ್, ಪ್ರಸಾದ್ ಬಂಗಾರಿ ಕ್ಯಾಂಪ್, ಚತ್ರಪ್ಪ ಕುರ್ಕುಂದಿ, ಸುಬ್ಬರಾವ್ ಸೇರಿದಂತೆ ಮುಂತಾದವರಿದ್ದರು. ವಿಶ್ವಕ್ಕೆ ಗಾಂಧೀಜಿಯವರು ಶಾಂತಿ ಮತ್ತು ಅಹಿಂಸೆಯ ಅಸ್ತ್ರ ಪ್ರಯೋಗ ಮಾಡಿ ಜಗತ್ತಿಗೆ ಶಾಂತಿ ಸಂದೇಶವನ್ನು ಬಿತ್ತಿ ಬೆಳೆದರು ಎಂದು ತಾಲೂಕು ದಂಡಾಧಿಕಾರಿ ಸಂತೋಷ್ ಶಂಕರ್ ಕಾಮಗೌಡ ತಿಳಿಸಿದ್ದಾರೆ. ಅವರು ತಾಲೂಕಾಡಳಿತದ ವತಿಯಿಂದ ಹಮ್ಮಿಕೊಂಡಿದ್ದ ಮಹಾತ್ಮ ಗಾಂಧೀಜಿಯವರ 150ನೇ ದಿನಾಚರಣೆಯಲ್ಲಿ ಮಾತನಾಡಿದರು. ಗಾಂಧಿಯಂತೆ ಮತ್ತೊಬ್ಬ ಸರಳ ಸಜ್ಜನಿಕೆಯ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕೂಡ ವಿಶ್ವಕ್ಕೆ ಮಾದರಿಯಾದವರು. ಗಾಂಧಿಯವರ ಆದರ್ಶಗಳು ನಾವೆಲ್ಲ ಕಾಪಾಡಿಕೊಂಡು ಹೋಗಬೇಕೆಂದು ಮನವಿ ಮಾಡಿದರು. ಇವತ್ತು ತಾಲೂಕು ಆಡಳಿತದ ವತಿಯಿಂದ ಮಹಾತ್ಮ ಗಾಂಧೀಜಿಯವರ 150ನೇ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಇದು 150 ಅನ್ನೋದು ಬಹಳ ಮಹತ್ವದ ವರ್ಷ ಅಂತ ಅನ್ಬೋದು. ದೇಶದೆಲ್ಲೆಡೆ 150ನೇ ವರ್ಷಾಚರಣೆಯನ್ನು ಮಾನ್ಯ ಪ್ರಧಾನಮಂತ್ರಿಗಳು ಸ್ವಚ್ಛತೆಗೆ ಆಗಿ ಆದ್ಯತೆಯನ್ನು ಕೊಟ್ಟು ಸ್ವಚ್ಛತೆಗೆ ಒಂದು ಹೆಜ್ಜೆ ಅಂತ ಹೇಳಿ ಇಡೀ ದೇಶಾದ್ಯಂತ ಸ್ವಚ್ಛತೆಯನ್ನು ಮಾಡಲಿಕ್ಕೆ ಸ್ವಚ್ಛ ಭಾರತದ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ಅದರಲ್ಲಿ ಕೆಲಸ ಮಾಡಲಿಕ್ಕೆ ಇದ್ದಾರೆ. ನಾವು ಕೂಡ ತಾಲೂಕು ಆಡಳಿತ ವತಿಯಿಂದ ವಿಶೇಷವಾಗಿ ನಮ್ಮ ಕಚೇರಿ ಮತ್ತು ನಮ್ಮ ಆವರಣದಲ್ಲಿ ಮತ್ತು ಎಲ್ಲ ವಾತಾವರಣದಲ್ಲಿ ಸ್ವಚ್ಛತೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇದ್ದೀವಿ. ಮಹಾತ್ಮ ಗಾಂಧೀಜಿ ಒಂದು ನಮ್ಮ ದೇಶಕ್ಕೆ ಅಷ್ಟೇ ಆದರ್ಶ ಅಲ್ಲ, ಇಡೀ ಜಗತ್ತಿಗೆ ಆದರ್ಶ. ಅವರ ಆದರ್ಶಗಳ ಪಾಲನೆಯಲ್ಲಿ ನಾವೆಲ್ಲರೂ ಮುಂದೆ ಹೋಗ್ತಾ ಇದ್ದೀವಿ. ಇಡೀ ದೇಶಕ್ಕೆ ಸ್ವಾತಂತ್ರ್ಯದ ಹೋರಾಟ ಅಷ್ಟೇ ಅಲ್ಲ, ಹೋರಾಟದ ಜೊತೆಗೆ ಇಡೀ ಅವರು ಜೀವನದಲ್ಲಿ ಕೂಡ ಬಹಳಷ್ಟು ಆದರ್ಶಗಳನ್ನು ನಮಗಾಗಿ ಕೊಟ್ಟು ಹೋಗಿದ್ದಾರೆ. ಅವುಗಳಲ್ಲಿ ಸಮಾನತೆ, ಸರಳತೆ ಮತ್ತು ಶುಚಿತ್ವ, ಅವ್ರು ಹೇಳಿದ್ದಾರೆ ಒಂದು ಕಡೆ ಇನ್ನೊಬ್ಬರ ಸೇವೆಯನ್ನು ಮಾಡುವುದರಲ್ಲಿನೇ ನಾವು ಹೆಚ್ಚು ತೃಪ್ತಿಯನ್ನು ಪಡಿಬೇಕು, ಅದರಲ್ಲಿ ದೈವತ್ವ ಇದೆ ಅಂತ. ದೇವರು ಸ್ವರ್ಗ ಮತ್ತು ನರಕದಲ್ಲಿ ಎಲ್ಲೂ ಇಲ್ಲ, ಇನ್ನೊಬ್ಬರಲ್ಲಿ ಕೆಲಸದಲ್ಲಿ ಯಾರಿಗೆ ಇನ್ನೊಬ್ಬರಿಗೆ ಏನು ಸೇವೆ ಮಾಡ್ತೇವಲ್ಲ ಅಲ್ಲೇ ದೇವರು ಇರ್ತಾನೆ ಅಂತ ಹೇಳಿದ್ದಾನೆ. ಆ ಒಂದು ನಿಟ್ಟಿನಲ್ಲಿ ನಾವು ತಾಲೂಕು ಆಡಳಿತವನ್ನು ಎಲ್ಲ ಸಿಬ್ಬಂದಿಯಲ್ಲಿ ಈ ಒಂದು ಅಂಶವನ್ನು ಇಟ್ಕೊಂಡು ಸೇವೆಯನ್ನು ಮಾಡಲಿಕ್ಕೆ ನಾವು ಇವತ್ತು ಒಂದು ಸಂಕಲ್ಪವನ್ನು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ತಾಲೂಕಿನ ಎಲ್ಲ ಜನತೆಗೆ ತಾಲೂಕು ಆಡಳಿತ ವತಿಯಿಂದ ಮಹಾತ್ಮ ಗಾಂಧೀಜಿಯವರ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ಹೋಗ್ತೀನಿ. ಇದೇ ಸಂದರ್ಭದಲ್ಲಿ ಇವತ್ತು ಇನ್ನೊಬ್ಬ ಮಹನೀಯರು ಅಂದರೆ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ದೇಶ ಕಂಡಂಥ ಅತ್ಯಂತ ಶ್ರೇಷ್ಠ ಸರಳ ಪ್ರಧಾನಿ, ಸಜ್ಜನ ಪ್ರಧಾನಿ. ಅವರ ಒಂದು ಜಯಂತಿ ಕೂಡ ನಾವು ಇವತ್ತೇ ಆಚರಣೆ ಮಾಡ್ತೇವೆ. ಆದರೆ ನಮ್ಮಲ್ಲಿ ಏನು ಸಂಪ್ರದಾಯದ ಪ್ರಕಾರ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರವನ್ನು ಮಾತ್ರ ಮಾಡ್ತಾ ಇದ್ದೀವಿ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯ ಶುಭಾಶಯಗಳನ್ನು ಕೂಡ ಈ ಮೂಲಕ ತಮಗೆ. ಈ ಸಂದರ್ಭದಲ್ಲಿ ಕಂದಾಯ ಅಧಿಕಾರಿಗಳಾದ ಶಾಂತಕುಮಾರ್, ಮಿಶ್ರಕೋಟಿ, ಅಂಬದಾಸ್, ಕಾಶಿಪತಿ ಹುದ್ದರ್, ರವಿ ಹಿರೇಮಠ್, ಕೃಷ್ಣ ಸೇರಿದಂತೆ ಮುಂತಾದವರಿದ್ದರು.
ಕಾರ್ಯಕರ್ತರು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ. ಸದಾ ಸೇವಾ ನಿರತರಾಗಿ ಆಡಳಿತ ಚುಕ್ಕಾಣಿಗೆ ಜಾಗೃತಿ ಮೂಡಿಸುವ ಅವರ ಕೆಲಸ ಅನುಪಮವಾದುದು. ಪತ್ರಕರ್ತ ಮಹಮ್ಮದ್ ಮುಸ್ತಫಾ ಶೋಷಿತ ಜನತೆಗೆ ಧ್ವನಿಯಾಗಲಿ ಎಂದು ಜಿಲ್ಲಾ ಪಂಚಾಯತ್ ಸದಸ್ಯ ಎನ್ ಶಿವಣ್ಣಗೌಡ ತಿಳಿಸಿದ್ದಾರೆ. ಅವರು ನಗರದ ಜನತಾ ಕಾಲೋನಿಯ ವೆಂಕಟೇಶ್ವರ ಶಾಲೆ ಹಾಗೂ ಪಂಚಮುಖೇಶ್ವರ ಯುವಕ ಮಂಡಳಿ ಜನತಾ ಕಾಲೋನಿ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಗಾಂಧಿ ಜಯಂತಿ ಹಾಗೂ ನೂತನವಾಗಿ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವ ಮಹಮ್ಮದ್ ಮುಸ್ತಫಾ ಅವರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಪತ್ರಕರ್ತರು ಯಾವುದೇ ವ್ಯಕ್ತಿ ತಪ್ಪು ಮಾಡಿರಲಿ ಅವರನ್ನು ತೆಗೆಡಿ ಜನತೆಗೆ ಜಾಗೃತಿ ಮೂಡಿಸಬೇಕು, ಅಂದಾಗ ಮಾತ್ರ ಸಮಾಜ ಸುಧಾರಣೆಯಾಗುತ್ತದೆ ಎಂದರು. ಯಾವ ದಿಕ್ಕಿಗೆ ಗಾಂಧೀಜಿಯವರು ಕಂಡಿದ್ರು ಪ್ರಜಾಪ್ರಭುತ್ವ ಅಂದ್ರೆ ಏನು, ಪ್ರಜೆಗಳಿಂದ ಆಯ್ಕೆ ಆಗಿ ಪ್ರಜೆಗಳಿಗೋಸ್ಕರವಾಗಿ ನಡಿಬೇಕಂತ ಸಂದರ್ಭ ಇದು. ಆದರೆ 70 ವರ್ಷಗಳ ಗತಿಸಿದ್ರು ಕೂಡ ಒಂದೊಂದು ಹಳ್ಳಿಗಳಿಗೆ ಬಸ್ಸುಗಳಿಲ್ಲ, ಕರೆಂಟ್ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಇಡೀ ರಾಜ್ಯದಲ್ಲೇ ಈಗ ತಾನೆ ಟಿ ವಿ ನೋಡಿ ಬಂದೆ, ಕೊಪ್ಪಳ 100% ಶೌಚಮುಕ್ತ ಆದಂತ ಒಂದು ಜಿಲ್ಲಾ ಅಂತ ಘೋಷಣೆ ಮಾಡಿದ್ದಾರೆ ಇವತ್ತು. ಆದರೆ ಗಾಂಧೀಜಿಯವರು ಕಂಡ ಕನಸೇ ಬೇರೆ ಇತ್ತು. ಲಂಚದ ಬಗ್ಗೆ ಹೇಳಿದ್ರು, ಇವತ್ತು ಭ್ರಷ್ಟತನ ಬಗ್ಗೆ ಹೇಳಿದ್ರು ಕಂಬಳ ಸಾಬರು. ಇವತ್ತು ಗಾಂಧೀಜಿಯ ಫೋಟೋದಡಿಯಲ್ಲೇ ಕುಂತ ಕೆಲಸ ಮಾಡಕತ್ತೀವಿ ನಾವೆಲ್ಲರೂ. ಇವತ್ತು ಗಾಂಧೀಜಿನ ಕೂಡ ಯಾವ ಜಾತಿ ಅಂತ ಗುರ್ಸಿದ್ದಿಲ್ಲ, ಆದ್ರೆ ಗುರ್ಸಿವಿ. ಈಗ ಗಾಂಧೀಜಿ ನಮ್ಮವ್ರು ಅಂತೇಳಿ ಒಂದು ನಮ್ಮ ನಮ್ಮ ಫಂಕ್ಷನ್ಗಳಾಗ ಬಂದಾಗ ಆ ಬ್ಯಾನರ್ಗಳಾಗ ಆಕ್ಷಿ ಅಂತ ಗುರ್ಸಿದ್ರು. ನನಗೆ ರಾಜಕುಮಾರ್ ಯಾವ ಜಾತಿ ಅಂತ ಗೊತ್ತಿದ್ದಿಲ್ಲ, ಬಂಗಾರಪ್ಪನ ಮಗಳು ಮಾಡ್ಕೊಂಡ ಗೊತ್ತಾಯ್ತು ರಾಜಕುಮಾರ್ ಇಳಿದಿರ ಅಂತೇಳಿ. ಅಂತ ದೊಡ್ಡ ಕಲಾವಿದರು ಹೋರಾಟಗಾರನ ಯಾವುದೇ ಜಾತಿಗೆ ಗುರುತಿಸಬಾರದು, ತಪ್ಪದು. ನಮ್ಮವರು ನಮ್ಮವರು ಅಂತೇಳಿ ಇವತ್ತು ದೇಶವನ್ನು ಹಾಳು ಮಾಡಿ ಜಾತಿ ಇದರಲ್ಲೇನೆ ಇವತ್ತು ದೇಶ ಹಾಳಾಗಿದೆ. ಆದರೆ ಪ್ರಜಾಪ್ರಭುತ್ವದಲ್ಲಿ ಮಾತನಾಡುವಾಗ ಬಹಳ ಗಂಭೀರವಾಗಿ ಮಾತನಾಡ್ತೀವಿ, ಜಾತಿ ರೈತ ಅಂತೇಳಿ ಮಾತನಾಡ್ತೀವಿ. ಆದರೆ ಸ್ಕೂಲ್ಗೆ ಅಡ್ಮಿಷನ್ ಮಾಡೋದಾಗ ಯಾವ ಜಾತಿ ಅಂತ ಕೇಳ್ತೀವಿ, ಬರೀ ಇನ್ನೂ ಅಲ್ಲ ಮತ್ತೆ ಇನ್ನೊಂದು ಉಪಜಾತಿಗಳು ಅಂತ ಹೇಳ್ತೀವಿ ನಾವು. ಇವತ್ತಿನ ಪರಿಸ್ಥಿತಿಯಲ್ಲಿ ಮಾತನಾಡುವಕ್ಕೂ ಮತ್ತು ನುಡಿಗೂ ನಡಿಗೂ ಬೇರೆ ಇದೆ. ಅವತ್ತು ಗಾಂಧೀಜಿಯವರು ಕರೆ ಕೊಟ್ಟರೆ ಯಾಕೆ ಜನ ಬರ್ತಿದ್ರು ಅಂದ್ರೆ ಗಾಂಧೀಜಿಯವರು ಏನು ಹೇಳ್ತಿದ್ರು ಹಂಗೆ ನಡ್ಕೊಂತಿದ್ರು. ಇವತ್ತು ನುಡಿ ನಡಿ ಒಂದೇ ಇತ್ತು ಅವ್ರದ್ದು. ಇವತ್ತು ಹೇಳ್ತಕ್ಕಂಥವ್ರು ಏನಿದೀವಲ್ಲ ನಾವೆಲ್ಲ, ನಮಗೆ ನುಡಿಯ ಬೇರೆ ಇದೆ, ನಡೆಯ ಬೇರೆ ಇದೆ. ನಾವು ಮಂದಿ ಹೇಳಕ್ಕೆ ಶಾಣ್ಯರಾಗಿಬಿಟ್ಟಿವಿ. ನಾವು ತಿಳ್ಕೊಬೇಕು ಶಾಣ್ಯರಾಗಲಿ. ಇವತ್ತು ಮಂದಿ ಭಾಷೆ ಮಾತಾಡ್ತು, ನೀವು ಹಿಂಗಿರ್ಬೇಕು ಹಂಗಿರ್ಬೇಕು, ನಾವು ಹೆಂಗಿರ್ಬೇಕಂದ್ರೆ ನಮಗೆ ಪ್ರಶ್ನೆ ಅಲ್ಲ. ಇವತ್ತು ಸರ್ಕಾರಿ ಶಾಲೆಗಳು ಇದೊಂದು ವೆಂಕಟೇಶ್ವರ ಸ್ಕೂಲು. ನಗರಸಭೆ ಪೌರಾಯುಕ್ತ ಆರ್ ವಿರೂಪಾಕ್ಷಮೂರ್ತಿ ಮಾತನಾಡಿ, ಮಹಾತ್ಮ ಗಾಂಧೀಜಿಯವರು ತಮ್ಮ ಶಾಂತಿ ಮಂತ್ರದಿಂದ ಅನೇಕ ಚಳವಳಿಗಳನ್ನು ನಡೆಸಿ ನಮ್ಮೆಲ್ಲರಿಗೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಅನ್ಯಾಯದ ವಿರುದ್ಧ ಅಹಿಂಸಾ ತತ್ವ ಸಿದ್ಧಾಂತಗಳು ಪ್ರತಿಯೊಬ್ಬರಿಗೆ ದಾರಿದೀಪಗಳಾಗಿವೆ. ಪ್ರತಿಯೊಬ್ಬರು ಗಾಂಧೀಜಿಯವರ ತತ್ವ ಸಿದ್ಧಾಂತಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಸನ್ಮಾನಿತಗೊಳ್ಳುತ್ತಿರುವ ನನ್ನ ಪ್ರೀತಿಯ ಸಹೋದರ ಮುಸ್ತಫಾ ಅವರು ಇನ್ನೂ ಎತ್ತರೆತ್ತರಕ್ಕೆ ಬೆಳೆದು ಸಮಾಜದಲ್ಲಿರುವ ಸಮಸ್ಯೆಗಳಿಗೆ ತಮ್ಮ ಬರವಣಿಗೆಯ ಮೂಲಕ ಬೆಳಕು ಚೆಲ್ಲಿ ನೊಂದವರ ಧ್ವನಿಯಾಗಬೇಕು ಎಂದರು. ಇಂದು ನಾವು ಮಹಾತ್ಮ ಗಾಂಧೀಜಿಯವರ ಜಯಂತಿಯನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. 1869 ಅಕ್ಟೋಬರ್ 2 ಗುಜರಾತ್ ಪೋರಬಂದರ್ನಲ್ಲಿ ಜನಿಸಿರುವ ಮಹಾತ್ಮ ಗಾಂಧೀಜಿಯವರ ಪೂರ್ತಿ ಹೆಸರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಈ ಮಹಾತ್ಮ ಅಂದ ಹೆಸರು ಕೊಟ್ಟಿರೋರು ರವೀಂದ್ರನಾಥ್ ಠಾಗೋರ್ ಅವರು. ನಮ್ಮ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಈಗಾಗಲೇ ನಮ್ಮ ಹಿರಿಯರಾದ ಕಂಬಳಿ ಸಾಹೇಬರು ಸವಿಸ್ತಾರವಾಗಿ ಎಲ್ಲವನ್ನು ನಿಮಗೆ ಹೇಳಿರುತ್ತಾರೆ. ನಾನು ಒಂದೇ ನಮ್ಮ ವಿದ್ಯಾರ್ಥಿನಿಯರಲ್ಲಿ ಅವರ ನಿವೇಶಿಸಿಕೊಳ್ಳುವುದೇನೆಂದರೆ, ನಮ್ಮ ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತಾವು ಮುಂದಿನ ಏನು ಒಂದು ತಮ್ಮ ಫ್ಯೂಚರನ್ನು ಒಂದು ಒಳ್ಳೆ ದಿಕ್ಕಿನಲ್ಲಿ ತಗೊಂಡೋಗ್ಬೇಕಂತೇಳಿ ನಾನು ನಿಮ್ಮೆಲ್ಲರಲ್ಲಿ ನಾನು ಕೋರ್ತಾ ಇದ್ದೇನೆ. ನಿಮಗೆ ಸ್ಫೂರ್ತಿ ಅಂದರೆ ಇವತ್ತಿನ ದಿನಾಂಕದಂದು ತಾವು ಏನು ಸನ್ಮಾನ ಮಾಡ್ತಾ ಇದ್ದಾರೆ, ಮಣ್ಣಿನಲ್ಲಿ ಮಾಣಿಕ್ಯ ನನ್ನ ಸಹೋದರರಾದ ಮೊಹಮ್ಮದ್ ಮುಸ್ತಫಾ ಇವರಂತೆ ನೀವೆಲ್ಲರೂ ತಮ್ಮ ತಮ್ಮ ಏನು ವಿದ್ಯಾಭ್ಯಾಸವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಮುಗಿಸಿ ಮುಂದೆ ಒಂದು IAS, IPS, KAS, KMS, ಸಿವಿಲ್ ಸರ್ವಿಸು, ಇಂಜಿನಿಯರು, ಡಾಕ್ಟ್ರು ಆಗಬೇಕು ಅನ್ನೋ ಒಂದು ಧ್ಯೇಯನ್ನು ಇಟ್ಟುಕೊಂಡು ತಾವು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕಂತೇಳಿ ನಾನು
ದೇವರಲ್ಲಿ. ಇದೇ ಸಂದರ್ಭದಲ್ಲಿ ನೂತನವಾಗಿ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿಯಾಗಿ ಆಯ್ಕೆಗೊಂಡಿರುವ ಮಹಮ್ಮದ್ ಮುಸ್ತಫಾ ಅವರಿಗೆ ಶಾಲಾ ಶಿಕ್ಷಕರಿಂದ ಹಾಗೂ ಪಂಚಮುಖೇಶ್ವರ ಯುವಕ ಮಂಡಳಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಹಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ಹೇಗಿನ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ, ಕೈಯ ಶೌರ್ಯವ ಮೆರೆದಿರುವ ವೀರ ವನಿತೆಯನೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಹಿರಿಯ ಪತ್ರಕರ್ತ ಡಿ ಎಚ್ ಕಂಬಳಿ, ಶಿಕ್ಷಕ ವೀರೇಶ್ ಕೋಣ್ವರ್, ಪತ್ರಕರ್ತ ಅಮರೇಶ್ ಅಲ್ಬನೂರು, ಶಾಲಾ ಮುಖ್ಯಗುರು ರಾಜನಗೌಡ ಮಾಲಿ ಪಾಟೀಲ್, ಮುಖಂಡರಾದ ನನ್ನುಸಾಬ್ ಮೇಸ್ತ್ರಿ, ಇಲಿಯಾಸ್ ಪಾಟೀಲ್, ಸುರೇಶ್ ಜಾಧವ್, ಕೃಷ್ಣ ಚೌಹಾಣ್, ಶಾಲೆಯ ಶಿಕ್ಷಕರಾದ ಎಎ ಕಾಜಿ, ಎಂಎಂ ಸುನಗತ್, ಎಪಿ ಕೌಡರ್, ಸಂಗಪ್ಪ ತಳ್ವಾರ್, ಪಂಚಮುಖೇಶ್ವರ ಯುವಕ ಮಂಡಳಿಯ ರವಿ ರಾಥೋಡ್, ಚಂದ್ರಹಾಸ್ ರಾಥೋಡ್, ಲಿಂಗರಾಜ್, ಮಹಂತೇಶ್ ಬಾವಿಮನಿ, ಏಜಾಜ್ ಪಾಷಾ, ಶೇಕ್ಷಾವಲಿ, ವಿಜಯ್ ಕುಮಾರ್, ಶಮಿತ್, ಮಂಜುನಾಥ್ ಸೇರಿದಂತೆ ವಾರ್ಡಿನ ಅನೇಕ ನಿವಾಸಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಲಕ್ಷಾಂತರ ಜನ ಹುತಾತ್ಮರಾಗಿ ಪಡೆದ ಸ್ವಾತಂತ್ರ್ಯದ ಹಿಂದೆ ಲಕ್ಷ ಲಕ್ಷ ಬಲಿದಾನಗಳ ರೋಚಕ ಕಥೆ ಇದೆ. ಅಂತಹ ಸ್ವಾತಂತ್ರ್ಯ ಸೇನಾನಿಗಳ ಸಾಲಿನಲ್ಲಿ ಭಗತ್ ಸಿಂಗ್ ಅಮರವಾದ ಹೆಸರು ಎಂದು ತುರ್ವಿಹಾಳ್ ದೇಶಭಕ್ತರ ಬಳಗದ ಪಾಲಕ್ಷಯ ಹಿರೇಮಠ್ ತಿಳಿಸಿದ್ದಾರೆ. ಅವರು ತುರ್ವಿಹಾಳ್ನಲ್ಲಿ ನಡೆದ ಭಗತ್ ಸಿಂಗ್ ನಿರಾಹಿತರಾದ ಸ್ವಾತಂತ್ರ್ಯ ಸೇನಾನಿಗಳ ಮೇಲೆ ಅಮೃತಸರದ ಜಲಿಯನ್ ವಾಲು ಭಾಗದಲ್ಲಿ ಬ್ರಿಟಿಷರು ಮಾಡಿದ ಗೋಲಿಬಾರದ ಹತ್ಯಾಕಾಂಡವನ್ನು ಕಣ್ಣಾರೆ ಕಂಡ ಭಗತ್ ಸಿಂಗ್ ಉರಿದು ಹೋಗಿದ್ದಾರೆ. ಅಲ್ಲಿ ಹರಿಯುತ್ತಿರುವ ನೆತ್ತರನ್ನು ಒಂದು ಬಾಟಲಿಯಲ್ಲಿ ತುಂಬಿಕೊಂಡು ರಣಕೇಕೆ ಹಾಕಿದಾಗ ಭಗತ್ ಸಿಂಗ್ಗೆ ಕೇವಲ 9 ವರ್ಷ. ಅಲ್ಲಿಂದ ಭಗತ್ ಸಿಂಗ್ ತನ್ನ ಜೀವನವನ್ನು ಈ ನೆಲದ ವಿಮೋಚನೆಗಾಗಿ ಮುಡಿಪಾಗಿಟ್ಟು ಕೊನೆಗೂ ನಗು ನಗುತ್ತಾ ನೇಣುಗಂಬಕ್ಕೆ ಹೋದ ಭಗತ್ ಸಿಂಗ್ ರಾಜಗುರು ಚಂದ್ರಶೇಖರ್ ಆಜಾದ್ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಮರರು ಎಂದರು. ನಾನು ನನ್ನ ದೇಹದ ಕೊನೆಯ ಉಸಿರು ಇರುವವರೆಗೂ ಹೋರಾಟದಲ್ಲಿ ಇರುವೆ ಎಂದು ಯುವ ಜನಾಂಗಕ್ಕೆ ಪ್ರೇರಣೆ ನೀಡಿದ ಭಗತ್ ಸಿಂಗ್ರ ಜನ್ಮ ದಿನಾಚರಣೆ ಆಚರಣೆ ಮಾಡುವುದು ನಮ್ಮ ಸೌಭಾಗ್ಯ ಎಂದರು. ಸ್ವಾತಂತ್ರ್ಯದ ಹಾದಿಗೆ ಅವರ ಮನದಲ್ಲಿ ಕಿಚ್ಚನ್ನ ಹಚ್ಚಿ ಸ್ವಾತಂತ್ರ್ಯದ ಹೋರಾಟಕ್ಕಾಗಿ ಯುವಕರನ್ನೇ ಪ್ರೇರೇಪಿಸೋದಕ್ಕಾಗಿ ತನ್ನ ಜೀವನ್ನೇ ಪಣವಾಗಿಟ್ಟಂತ ಕ್ರಾಂತಿ ವೀರ ಭಗತ್ ಸಿಂಗ್. ಭಗತ್ ಸಿಂಗ್ ಅವ್ರಿಗೆ ಗಲ್ಲು ಶಿಕ್ಷೆ ಆಗಿರುತ್ತೆ. ಗಲ್ಲು ಶಿಕ್ಷೆ ಆಗಿರ್ಬೇಕಾದ್ರೆ ಅವ್ರ ಮನೆಯವರು ಕಡೆಯ ಬಾರಿಗೆ ಅವನನ್ನು ಮಾತಾಡಿಸ್ಬೇಕಂತ ಬಂದಾಗ ಅವನ ಕುಟುಂಬಸ್ಥರು ಎಲ್ಲರೂ ಇರ್ತಾರೆ. ಅವನ ತಂದೆ ತಾಯಿ ಅವನ ತಂಗಿ ತಮ್ಮ ಮತ್ತು ಅವನನ್ನು ಮದುವೆ ಗೊತ್ತು ಮಾಡಿರೋಂಥ ಮದುವೆ ಆಗಬೇಕಾಯ್ದಂಥ ಒಂದು ಹುಡುಗಿನೂ ಬಂದಿರ್ತಾಳೆ. ಆ ಸಮಯದಲ್ಲಿ ಮೊದಲಿಗೆ ತಂದೆಯನ್ನು ನೆನಪು ಭೇಟಿ ಆಗ್ತಾನೆ. ತಂದೆಯವರು ಭಗತ್ತನನ್ನು ತುಂಬ ತುಂಬ ವಿಪರೀತವಾಗಿ ಹಚ್ಕೊಂಡಿರ್ತಾರೆ. ಅವನನ್ನು ಕಳೆದುಕೊಳ್ಳೋಕೆ ಇಷ್ಟ ಇರಲ್ಲ ಅವ್ರಿಗೆ. ಅದಕ್ಕಾಗಿ ಒಂದು ಕ್ಷಮಾಪಣ ಪತ್ರವನ್ನು ಬ್ರಿಟಿಷರಿಗೆ ಬರೆದಿರ್ತಾರೆ. ಅದು ಹೇಗೋ ಭಗತ್ ಸಿಂಗ್ ಗೊತ್ತಾಗ್ಬಿಡುತ್ತೆ. ಭಗತ್ ಸಿಂಗು ಬಂದು ಅವ್ರ ತಂದೆ ಹತ್ರ ನಿಂತು ಹೇಳ್ತಾನೆ, ಅಪ್ಪ ನೀನು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಒಂದು ಕುಟುಂಬದ ಜನ್ಸಿನ ನಾನು ಈ ದೇಶಕ್ಕಾಗಿ ಪ್ರಾಣ ನೀಡೋಕ್ಕೆ ನಾನು ತಯಾರಾಗಿ ಹೊಂಟೀನಿ. ಆದರೆ ನೀನೇ ಹೋಗಿ ನನ್ನ ಮಗಂದು ತಪ್ಪಾಗಿತ್ತೆ ಅಂತಂದೇಳಿ ಕ್ಷಮಾಪಣೆ ಪತ್ರವನ್ನು ಕೊಟ್ಟಿಯಲ್ಲ, ನಿನಗೆ ನಾನು ನಿನ್ನ ಮಗನ ಅಂತಂದೇಳಿ ಹೇಳ್ಕೊಳಕ್ಕೆ ನನ್ನ ನಾಚಿಕೆ ಆಗ್ತಾ ಇದೆಯಪ್ಪ ಅಂತಂದೇಳಿ ಅವ್ರ ಅಪ್ಪಗೆ ಸಾಯೋ ಟೈಮಲ್ಲಿ ಹೇಳ್ತಾನೆ. ಅವಾಗ ಅವ್ರ ಅಪ್ಪನಿಗೆ ದುಃಖ ತಡೆಯೋಕ್ಕಾಗಲ್ಲ, ನನಗೆ ಕ್ಷಮಿಸ್ಬಿಡು ಭಗತ್, ನಾನು ನಿನ್ನನ್ನು ಕಳೆದುಕೊಳ್ಳೋಕೆ ಇಷ್ಟಪಡಲಾರ್ದಕ್ಕೆ ಈ ರೀತಿ ತಪ್ಪು ಕೆಲಸ ಮಾಡಿದಪ್ಪ, ಹೋಗು ನೀನು ಖುಷಿಯಾಗಿ ಸಾಯಿ ಅಂತಂದೇಳಿ ಅವ್ರ ತಂದೆ ಹೇಳ್ತಾರೆ. ಅದನ್ನು ದಾಟಿ ಅವನ ಪುಟ್ಟ ತಮ್ಮನಿಗೆ
ಜಾಸ್ತಿ ಇಡೀ ಕುಟುಂಬದ ಜವಾಬ್ದಾರಿಯನ್ನ ನಿನ್ ಮೇಲಿದೆ. ಕುಟುಂಬವನ್ನ ಸರಿಯಾಗಿ ನೋಡ್ಕೊ. ಹಾಗೆ ಟೈಮ್ ಬಂತಂದ್ರೆ ನೀನು ಕೂಡ ಸ್ವತಂತ್ರಕ್ಕಾಗಿ ಹೋರಾಡಕ್ ಮುಂದ್ ಬಾ ಅಂತ ಹೇಳಿ ತಮ್ಮನಿಗೆ ಪ್ರೇರೇಪಣೆ ನೀಡಿ. ಆಮೇಲೆ ತಾಯಿ ಹತ್ರ ಬರ್ತಾನೆ, ಸಾಗರದ ಅಲೆ ಸಾಗರದ ಒಂದು ಕಣ್ಣೀರನ್ನ ತುಂಬಿಕೊಂಡಿರ್ತಾರೆ ತಾಯಿಯವರು. ಅದನ್ನ ನೋಡಿ ಭಗತ್ ಸಿಂಗ್ಗೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಈ ಕಾರ್ಯಕ್ರಮದಲ್ಲಿ ಪ್ರತಾಪ್ ಗೌಡ, ಮುತ್ತು ಗುರುವಿನ್, ಅಮರ್ ಹಿರೇಮಠ್ ಮಾತನಾಡಿದರು. ಭಗತ್ ಸಿಂಗ್ ಮತ್ತು ಅವರ ಚಿಕ್ಕಪ್ಪರಾದಂತ ಸ್ವರ್ಣ ಸಿಂಗ್ ಮತ್ತು ಅಜಿತ್ ಸಿಂಗ್ ರವರು ಸ್ವಾತಂತ್ರ್ಯ ಹೋರಾಟದಿಂದ ಜೈಲು ಪಾಲಾಗಿರ್ತಾರೆ. ಅವತ್ ಭಗತ್ ಸಿಂಗ್ ಹುಟ್ಟಿದ ದಿನವೇ ಅವರ ಮೂರು ಜನರ ಬಿಡುಗಡೆ ಆಗಿರುತ್ತೆ. ಆದ್ದರಿಂದ ಅವನ ಹೆಸರು ಏನಿಡ್ಬೇಕಂತೇಳಿ ತೀರ್ಮಾನ ಮಾಡ್ಬೇಕಾದ್ರೆ ಎಲ್ಲರೂ ಹೇಳ್ತಾರೆ ಇವನೊಂದು ಅದೃಷ್ಟ ಇದ್ದಂಗೆ, ಭಗತ್ ಅಂದ್ರೆ ಭಾಗ್ಯವಂತ ಅಂತೇಳಿ ಭಗತ್ ಸಿಂಗ್ ಅಂತೇಳಿ ನಾಮಕರಣ ಮಾಡ್ತಾರೆ. ಮುಂದೆ ಅವನು ಓದ್ತಾ ಓದ್ತಾ ಶಾಲೆಗೆ ಹೋಗ್ತಾ ಇರ್ತಾನೆ. ಮುಂದೆ ತನ್ನ ಚಟುವಟಿಕೆಗಳನ್ನೆಲ್ಲ ಅವನು ತಾನು ಅಜ್ಜಿ ಕಥೆಗಳನ್ನ ತನ್ನ ಅಜ್ಜಿ ಚಿಕ್ಕಪ್ಪಂದ್ರೆ ಹೇಳ್ತಕ್ಕಂಥ ಸ್ವಾತಂತ್ರ್ಯ ಕಥೆಗಳನ್ನ ಕೇಳ್ತಾನೆ ಬೆಳಿತಾನೆ. ಮುಂದೆ ಅವನು 13ನೇ ವರ್ಷ ವಯಸ್ಸಿದ್ದಾಗ ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡ ಆಗುತ್ತೆ. ತಮ್ಮೆಲ್ಲರಿಗೂ ಗೊತ್ತು, ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡ ಆದಾಗ 13 ವರ್ಷದ ಯುವಕ ಶಾಲೆಯಿಂದ ತಪ್ಪಿಸಿಕೊಂಡು ಆ ಒಂದು ಸ್ಥಳಕ್ಕೆ ಬರ್ತಾನೆ. ಗಂಟೆಗಟ್ಟಲೆ ಆ ಸ್ಥಳದಲ್ಲಿ ಅಳುತ್ತಾ ಕಣ್ಣೀರನ್ನು ಸುರಿಸುತ್ತಾ ನನ್ನ ದೇಶದ ಸೈನಿಕರೆಲ್ಲ, ನನ್ನ ದೇಶದ ಸ್ವಾತಂತ್ರ್ಯ ಹೋರಾಟಗಾರರೆಲ್ಲ ಇಲ್ಲಿ ಮಡಿದು ಹೋಗುತ್ತಿದ್ದಾರೆ ಅಂತೇಳಿ ತುಂಬ ದುಃಖಿತಪ್ತನಾಗಿ ಒಂದು ಬಾಟ್ಲಿಯೊಳಗೆ ಅಲ್ಲಿರ್ತಕ್ಕಂಥ ಮಣ್ಣಿನ ರಕ್ತ ಕಣಗಳನ್ನು ತೆಗೆದುಕೊಂಡು ಮನೆಗೆ ಹೋಗ್ತಾನೆ. ಮನೆಗೆ ಹೋದ ಅವ್ರ ತಾಯಿ ಕೇಳ್ತಾಳೆ ಏನಿದೆ ಅಂತ ಕೇಳ್ತಾಳೆ. ಭಗತ್ ಸಿಂಗ್ ಆ ಮರಣ ನೀಡಿದ ಹೇಳ್ತಾನೆ, ಇದು ನನ್ನ ದೇಶಕ್ಕಾಗಿ ಜೀವ ಅರ್ಪಿಸಿದಂತಹ ಯೋಧರ ಒಂದು ಸ್ವಾತಂತ್ರ್ಯ ಕ್ರಾಂತಿಕಾರಿಗಳ ರಕ್ತದ ನೆತ್ತರಿನ ಕಣಗಳನ್ನು ತುಂಬಿರ್ತಕ್ಕಂಥ ಮರಳಿದ್ದು, ಇನ್ಮೇಲೆ ನಾವು ದೇವರನ್ನು ಪೂಜೆ ಮಾಡೋದು ಬೇಡ, ಈ ಮಣ್ಣಿಗೆ ಪೂಜೆ ಮಾಡೋಣ, ಇದಕ್ಕೆ ಹೂ ಏರ್ಸೋಣ ಅಂತೇಳಿ ಒಂದು ತನ್ನ ತಾಯಿಗೆ ಒಂದು ಮಾತನ್ನು ಹೇಳ್ತಾನೆ. ಅಲ್ಲಿಂದಕ್ಕೋಸ್ಕರ ಎಂದು ಬದುಕಿದಂಥ ವ್ಯಕ್ತಿ ಭಗತ್ ಸಿಂಗ್. ಭಗತ್ ಸಿಂಗ್ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಒಬ್ಬ ಸ್ವತಂತ್ರ ಹೋರಾಟಗಾರನ ಕೆಚ್ಚೆದೆಯ ಧೈರ್ಯ. ಭಗತ್ ಸಿಂಗ್ ಎಂಥ ವ್ಯಕ್ತಿ ಅಂದರೆ, ಚಿಕ್ಕ ವಯಸ್ಸಿನಿಂದಲೇ ಸ್ವತಂತ್ರ ಹೋರಾಟಕ್ಕೋಸ್ಕರ ಮೈಗೂಡಿಸಿ ಬಂದವಂಥವನು. ಭಗತ್ ಸಿಂಗ್ ಅಂದರೆ ಭಾಗ್ಯವಂತ. ಅವನಿಗೆ ಯಾವ ಥರ ಭಗತ್ ಸಿಂಗ್ ಅಂತ ಹೆಸರು ಬಂತಂದರೆ, ತನ್ನ ಚಿಕ್ಕ ವಯಸ್ಸಿನಲ್ಲಿ ಒಂದು ಮನೆ ಅವರಪ್ಪ ಕಿಶನ್ ಸಿಂಗ್, ಸುವರ್ಣ ಸಿಂಗ್ ಮತ್ತು ಅಜಿತ್ ಸಿಂಗ್ ಜೈಲು ಪಾಲಾಗಿರ್ತಾರೆ. ಜೈಲು ಪಾಲಾಗಿರ್ಬೇಕಾದ್ರೆ ಅವರಿಗೆ ಬಿಡುಗಡೆ ಭಾಗ್ಯ ಸಿಗುತ್ತೆ. ಅಂದೇ ಬಿಡುಗಡೆ ಭಾಗ್ಯ ದಿನವೇ ಅವರ ಮನೆಯಲ್ಲಿ ಸಡಗರ ಸಂಭ್ರಮದಿಂದ ನೆರವೇರಿರ್ತಾರೆ ಜನರು. ಯಾಕಂದ್ರೆ ಆ ಭಗತ್ ಸಿಂಗ್ ಹುಟ್ಟಿರ್ತಾನೆ, ಅದಕ್ಕೋಸ್ಕರ ಇವನು ಭಾಗ್ಯವಂತ, ಮನೆಗೆ ಇವನು ಭಾಗ್ಯವಂತ ಅನ್ನೋಕ್ಕೋಸ್ಕರ ಅವನಿಗೆ ಭಗತ್ ಸಿಂಗ್ ಎಂದು ನಾಮಕರಣ ಮಾಡಿರ್ತಾರೆ. ಅಷ್ಟೇ ಅಲ್ಲ, ಭಗತ್ ಸಿಂಗ್ ನ ವ್ಯಕ್ತಿತ್ವ ಎಂತದಂದ್ರೆ, ಅವನಿಗೆ ಜೈಲಿನಲ್ಲಿ ಇರ್ಬೇಕಾದ್ರೆ ಅವನು ಅವ್ರಲ್ಲಿ ಒಬ್ಬ ಜೈಲಿನ ಅಧಿಕಾರಿ ಇರ್ತಾನೆ. ಆ ಜೈಲಿನ ಅಧಿಕಾರಿಗೆ ಬೆಪೇಜಿ ಅಂತ ಕರೀತಾ ಇರ್ತಾನೆ. ಜೈಲಿನಲ್ಲಿ ಕಸ ಗುಡಿಸುವಂತ ವ್ಯಕ್ತಿಗೆ ಬೆಪೇಜಿ ಅಂತ ಕರೀತಾ ಇರ್ತಾನೆ. ಬೆಪೇಜಿ ಅಂದ್ರೆ ತನ್ನ ತಾಯಿಗೆ ಗೌರವ ಕೊಡ್ತಕ್ಕಂತ ಭಗತ್ ಸಿಂಗ್ ತನ್ನ ತಾಯಿಗೆ ಮಾತ್ರ ಬೆಪೇಜಿ ಅಂತ ಕರೀತಾ ಇರ್ತಾನೆ. ಅಂದ್ರೆ ನಾವು ಕನ್ನಡದಲ್ಲಿ ಅಮ್ಮ ಅಂತ ಯಾವ ತರ ಕರಿತೀವಿ ಅದೇ ತರ ಬೆಪೇಜಿ ಅನ್ನೋ ಗೌರವ ಕೊಡ್ತಾ ಇರ್ತಾನೆ. ತನ್ನ ತಾಯಿಗೆ ಬಿಟ್ಟರೆ ಜೈಲಿನಲ್ಲಿ ಇರ್ತಕ್ಕಂತ ಆ ಕಸ ಗುಡಿಸುವಂತ ವ್ಯಕ್ತಿಗೆ ಬೆಪೇಜಿ ಅನ್ನೋ ಗೌರವವನ್ನ ಕೊಡಿತಾ ಇರ್ತಾನೆ. ಆಗ ಆ ಕಸ ಗುಡಿಸುವಂತ ವ್ಯಕ್ತಿ ಕೇಳ್ತಾನೆ, ಯಾಕೆ ನೀನು ನಿನ್ನ ತಾಯಿಗೆ ಇರ್ತಕ್ಕಂಥ ಸ್ಥಾನಮಾನವನ್ನ ನನಗೆ ಏಕೆ ಕೊಡ್ತಾ ಇದೀಯ ಅಂತ ಭಗತ್ ಸಿಂಗ್ಗೆ ಆ ಕಸ ಗುಡಿಸುವಂತ ಹೊಲಸು ಇರ್ತಕ್ಕಂಥ ವ್ಯಕ್ತಿ ಕೇಳ್ತಾನೆ ಭಗತ್ ಸಿಂಗ್ಗೆ. ಆ ವ್ಯಕ್ತಿ ಭಗತ್ ಸಿಂಗ್ ಹೇಳ್ತಾನೆ, ಇಲ್ಲ ನನ್ನ ಹೊಲಸನ್ನ ಬಳದಿರ್ತಕ್ಕಂಥವಳು ನನ್ನ ತಾಯಿ, ಅದು ಬಿಟ್ಟರೆ ನನ್ನ ಹೊಲಸನ್ನ ಬಳದಿರ್ತಕ್ಕಂಥವ್ನು ನೀನು, ಮನೆಯಲ್ಲಿ ತಾಯಿ ನನಗೆ ಅವಳು, ಈ ಜೈಲಿನಲ್ಲಿ ತಾಯಿ ನೀನು ಅಂತ ಹೇಳ್ತಾನ್ರಿ ಭಗತ್ ಸಿಂಗ್. ಕೇಳಿರ್ಬೇಕು ಭಗತ್ ಅಂದ ತಕ್ಷಣ ಯುವಕರ ಕಣ್ಮಣಿ ಅಂತಲೇ ಹೆಸರಬಹುದು. ಇವಾಗ ಹೇಳ್ತಿದ್ದಾರೆ ನಮಗೆ ಹೀರೋಗಳು ಯಾರಂದ್ರೆ ಶಾರುಖ್ ಖಾನ್, ಅಮೀರ್ ಖಾನ್, ಋತಿಕ್ ರೋಷನ್, ಡಾಕ್ಟರ್ ರಾಜ್ಕುಮಾರ್, ಇವ್ರದೇ ಹೆಸರು ಬರ್ತಾ ಇದೆ. ಬಟ್ ಹೀರೋಗಳು ಅಂದ್ರೆ ಯಾರು? ಇವರು ಹೀರೋಗಳಲ್ಲ, ರೀ ರಿಯಲ್ ಹೀರೋಗಳು ಲೈಫ್ನಲ್ಲಿ ಅಂತಂದ್ರೆ ಭಗತ್, ರಾಜ್ಗುರು, ಸುಖದೇವ್, ಸುಭಾಷ್ ಚಂದ್ರ ಬೋಸ್, ಇನ್ನೂ ಅನೇಕರು ಇದ್ದಾರೆ. 6.5 ಲಕ್ಷ ಜನ ಇದ್ದಾರೆ, ಅವ್ರ ಹೆಸರು ಯಾರು ಇಲ್ಲ, ಇಲ್ಲಿ ಗೊತ್ತೇ ಇಲ್ಲ ಯಾರಿಗೂ. ಏನು ಗೊತ್ತಿರೋರು 4 ಜನ, ಗಾಂಧೀಜಿ, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್. ಅದು ಈಗೀಗ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಅದು ಇವಾಗ ಯಾಕೆ ಬರ್ತಾ ಇದೆ ಅಂದ್ರೆ ಯುವಕರು ದಿಟ್ಟ ನಿರ್ಧಾರದಿಂದ ಮಾಡ್ತಾ ಇದ್ದಾರೆ. ಕ್ರಾಂತಿಕಾರಿಗಳು ಯಾರಿದ್ದಾರೆ ಅವ್ರದ್ದು? ಇನ್ನೊಂದೇನಪ್ಪ ಅಂದ್ರೆ ಭಗತ್ ಸಿಂಗ್ದು ಇಲ್ಲ, ನನ್ನೆಲ್ಲ ಸ್ನೇಹಿತರು ಹೇಳಿದ್ರು ಅವ್ರದ್ದು ಫ್ರೀಡಮ್ ಫೈಟರ್ ಹೆಂಗಾಯ್ತು ಅದೆಲ್ಲ ಹೇಳಿದ್ರು. ಬಟ್ ಇನ್ನೊಂದು ಹೇಳಲೇ ಇಲ್ಲ ಯಾರು, ಜೈಲಿಗೆ ಹೋಗ್ತಾನೆ ಅಸೆಂಬ್ಲಿಯಲ್ಲಿ ಬಾಂಬಾದ್ಮೇಲೆ ಜೈಲಿಗೆ ಹೋಗ್ತಾರೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಎರಡು ವಿಧ ಆಗುತ್ತೆ. ಒಂದು ಬ್ರಿಟಿಷರ್ ಗೌರ್ಮೆಂಟ್ ಇಂದ ಬ್ರಿಟಿಷರು ಯಾರು ಜೈಲಲ್ಲಿ ಇರ್ತಾರೋ ಅವ್ರಿಗೊಂದು ಪರಿಕಲ್ಪನೆ, ಇನ್ನೊಂದು ಇಂಡಿಯಾದ್ದು ಸಾರ್ವಜನಿಕರು ಯಾರು ಇರ್ತಾರೋ ಅವ್ರದ್ದೊಂದು ಅವ್ರಿಗೆ ಹೈ ಫೆಸಿಲಿಟಿ. ಬ್ರಿಟಿಷರ್ಗೆ ಜೈಲಲ್ಲಿ ಇದ್ರು ಜೀನ್ಸ್ ಪ್ಯಾಂಟು, ಟೀ ಶರ್ಟು, ಊಟ ಎಲ್ಲದೂ ಬಂದು ಹೈ ಫೆಸಿಲಿಟಿ ಇರುತ್ತೆ. ಅದೇ ಇಂಡಿಯನ್ಸ್ ಯಾರು ಜೈಲಲ್ಲಿ ಹೋಗಿರ್ತಾರೋ ಅವ್ರಿಗೇನ್ ಬರುತ್ತೆ? ಕೀಲು ಅಂದ್ರೆ ಅದೆಲ್ಲ ಒಂದೆರಡು ದಿನ ಆಗಿದ್ದು ಊಟ ಅಂತದಾಗ್ತಿರ್ತಾರೆ. ಅದಕ್ಕೆ ಹೋರಾಟ ಮಾಡ್ತಾನೆ ಯಾರು? ಭಗತ್ ಸಿಂಗ್ ಹಾಗೂ ಭಗತ್ ಸಿಂಗ್ ಟೀಮ್. ಅಲ್ಲಿ ಭಗತ್ ಸಿಂಗ್ ಟೀಮ್ ಅಂದ್ರೆ 12 ಜನ ಇರ್ತಾರೆ. ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಇನ್ನೂ ಅನೇಕರು.
ಅಲ್ಲಿ ಏನಾಗುತ್ತೆ ಅಂದ್ರೆ ಉಪವಾಸ ಸತ್ಯಾಗ್ರಹ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಒಂದಲ್ಲ ಎರಡಲ್ಲ 65 ದಿನಗಳ ಕಾಲ ಉಪವಾಸ ಆಗುತ್ತೆ. ಅನ್ನ ಇಲ್ಲ, ನೀರು ಇಲ್ಲ, ಏನೇನು ಕೊಡಲ್ಲ. ಅವ್ರದ್ದು ಎಂಥ ಪರಿಸ್ಥಿತಿ ಅಂದರೆ ಅವ್ರಿಗೆ ಬಾಯಲ್ಲಿ ಕೈಕಾಲು ಕಟ್ಟಕ್ಕೆ ಮಜ್ಜಿಗೆ ಸುರಿತಿರ್ತಾರೆ ಕುಡಿರಿ ಅಂತಂದು, ಅಂದ್ರೆ ಅದನ್ನ ಉಗುಳ್ತಿರ್ತಾರೆ. ಭಗತ್ ಸಿಂಗ್ ಅಷ್ಟೇ ಅಲ್ಲ, 12 ಜನ, ಅದೇನಾಗುತ್ತೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ. ಈ ಸಂದರ್ಭದಲ್ಲಿ ದೇಶ ಪ್ರೇಮಿ ಬಳಗದ ಯುವಕರು ಭಾಗವಹಿಸಿದ್ದರು. ನಗರದ ಲಯನ್ಸ್ ಕ್ಲಬ್ ವತಿಯಿಂದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ ಹಂಚುವ ಮುಖಾಂತರ ಮಹಾತ್ಮ ಗಾಂಧೀಜಿಯವರ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ ಮುಖಂಡ ಮೋಹನ್ ಮಾತನಾಡಿ, ಸ್ವಚ್ಛ ಭಾರತಕ್ಕೆ ಗಾಂಧಿಯವರ ಕೊಡುಗೆ ಅಪಾರವಾದುದು. ಅವರ ದೂರದೃಷ್ಟಿಯಂತೆ ಭಾರತ ಸ್ವಾತಂತ್ರ್ಯ ಪಡೆಯಿತು. ಇಂದು ನಾವು ಅವರ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಬೇಕಿದೆ ಎಂದರು. ಮಹಾತ್ಮ ಗಾಂಧಿಯವರು ಒಂದು ಕಡೆ ಎಲ್ಲ ಓದ್ಬೇಕಾದ್ರೆ ನಾನು ನೋಡಿದೆ, ಇವತ್ತು ಅವರ ಕಾಳಜಿ ಎಷ್ಟು ಮಟ್ಟಿಗೆ ಇತ್ತು ಅಂತಂದ್ರೆ, ಅವತ್ತಿನ ದಿನನೇ ಅವರು ಗುಜರಾತಿನ ವಿಶ್ವವಿದ್ಯಾಲಯದಿಂದ ಸಬರಮತಿ ಆಶ್ರಮಕ್ಕೆ ಸೈಕಲ್ ಮೂಲಕ ಕನಿಷ್ಠ 9-10 ಕಿಲೋಮೀಟರ್ ಆಗ್ತಿತ್ತು. ಆ 10 ಕಿಲೋಮೀಟ್ರು ಅವರಿಗೆ ಅವತ್ತಿನ ದಿನ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇತ್ತು, ವಾಹನ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇದ್ದರೂ ಕೂಡ ಅವರು ಸೈಕಲ್ನಲ್ಲಿ ಪರಿಸರ ಕಾಳಜಿಯಿಂದ ಸೈಕಲ್ನಲ್ಲಿ ಹೋಗಿ ಬರುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಅಂಥ ಮಹಾತ್ಮರು ಇದ್ದಿದ್ದಕ್ಕೆ ಇವತ್ತು ನಾವು ದೇಶದಲ್ಲಿ ನಾವೆಲ್ಲ ಚೆನ್ನಾಗಿ ಆರಾಮಾಗಿ ಇದ್ದೀವಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿಯಾಗಿ ಅವರು ಕೆಲವು ಅವರಷ್ಟು ನಾವು ಮಾಡಲಿಕ್ಕಾಗಲಿಲ್ಲ, ನಮ್ಮಿಂದ ಸಾಧ್ಯವಾದಷ್ಟು ಸತ್ಕರ್ಮವನ್ನು ಮಾಡ್ಕೊಂತ ನಾವು ಜೀವನ ಮಾಡಿದ್ರೆ ನಮ್ಮಿಂದ ಮತ್ತೊಬ್ಬರಿಗೆ ಎಷ್ಟೋ ಅನುಕೂಲಗಳಾಗುತ್ತೆ ಅಂತೇಳಿ ಸಂದರ್ಭ ಹೇಳುತ್ತಾ ಡಾಕ್ಟರ್ ನಾಗರಾಜ್ ಕಾಟ್ವ ಮಾತನಾಡಿದರು. ಲಯನ್ಸ್ ಕ್ಲಬ್ ವತಿಯಿಂದ ಇಂದು ಗಾಂಧಿ ಜಯಂತಿ ಅಂಗವಾಗಿ ಎಲ್ಲ ಬಡ ರೋಗಿಗಳಿಗೆ ಹಾಲು ಮತ್ತು ಬ್ರೆಡ್ ಮತ್ತು ಅನುಕೂಲಗಳನ್ನು ವಿತರಿಸುವ ಒಂದು ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಾರೆ. ಸೊ ಇದು ಒಂದು ಅಭಿನಂದನಾರ್ಹವಾದ ಒಂದು ಕಾರ್ಯ. ಸೊ ಇಂಥ ಕಾರ್ಯವನ್ನು ಲಯನ್ಸ್ ಕ್ಲಬ್ ಮುಂಚೆಯೇ ಮಾಡ್ತಾ ಬಂದಿದೆ. ಸೊ ಇಲ್ಲಿ ಬಡ ರೋಗಿಗಳಿಗೆ ಉಚಿತವಾಗಿ ಏನೋ ಊಟದ ವ್ಯವಸ್ಥೆಯನ್ನೆಲ್ಲ ಮಾಡ್ತಾ ಇದೆ. ಸೊ ಹಾಗಾಗಿ ಲಯನ್ಸ್ ಕ್ಲಬ್ ಅನ್ನೋದು ಒಂದು ಸಮಾಜಮುಖಿಯಾದಂಥ ಒಂದು ಕ್ಲಬ್ ಇದು. ಸೊ ಇದರಿಂದ ತುಂಬ ಒಳ್ಳೆಯ ಕಾರ್ಯಗಳು ನಡೀತಾ ಇದೆ. ಇದೇ ರೀತಿ ಎಲ್ಲ ವರ್ಗದ ಜನರಿಗೆ ಉಪಯೋಗವಾಗುತ್ತ ಒಂದು ಒಳ್ಳೆಯ ಕಾರ್ಯವನ್ನು ಮುಂದುವರಿಸಲಿ ಅಂತ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಅನಿಲ್ ಕುಮಾರ್, ಕಾರ್ಯದರ್ಶಿ ಎನ್ ಶಿವ, ಮುಖಂಡರಾದ ಜಗದೀಶ್, ರವೀಂದ್ರ, ಆರ್ ಶ್ರೀನಿವಾಸ್, ರಮೇಶ್, ನಾಗರಾಜ್ ಮಾಡಶಿರವರ, ಎನ್ ವಿ ಸತ್ಯನಾರಾಯಣ ಸೇರಿದಂತೆ ಮುಂತಾದವರಿದ್ದರು. ಹಲೋ, ಇಂದ ಬಾರ ಬಾರ ನೋಡಿ ಸರ್. ರಕ್ತ ಕೊಟ್ಟೆವು ಪಿಂಚಣಿ ಬಿಡೆವು ಎಂಬ ಘೋಷವಾಕ್ಯದೊಂದಿಗೆ 3 ಅಕ್ಟೋಬರ್ ಬೆಳಿಗ್ಗೆ 10 ಸಂಜೆ 5 ಬೃಹತ್ ರಕ್ತದಾನ ಶಿಬಿರ ಹಾಗೂ ನಿಶ್ಚಿತ ಪಿಂಚಣಿ ಕನಸು ಹೋರಾಟದಿಂದ ನನಸು ಎನ್ನುವ ಕೈಪಿಡಿ ಬಿಡುಗಡೆ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಎನ್ಪಿಎಸ್ ನೌಕರರ ಸಂಘದ ತಾಲೂಕಾ ಘಟಕದ ಪ್ರಧಾನ ಕಾರ್ಯದರ್ಶಿ ದುರ್ಗಪ್ಪ ಗುಡ್ದೂರು ತಿಳಿಸಿದ್ದಾರೆ. ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನೂತನ ಪಿಂಚಣಿ ಯೋಜನೆಯು ಸಂಪೂರ್ಣ ಅವೈಜ್ಞಾನಿಕವಾಗಿದೆ. ನಿವೃತ್ತಿ ನಂತರ ಒಬ್ಬ ನೌಕರ ಜೀವನ ನಡೆಸಲು ಸಾಧ್ಯವಿಲ್ಲ. ನೂತನ ಯೋಜನೆಯನ್ನು ತಕ್ಷಣ ರದ್ದುಗೊಳಿಸಿ ನಿಶ್ಚಿತ ಪಿಂಚಣಿ ಯೋಜನೆಯನ್ನು ಮುಂದುವರಿಸಬೇಕು ಎನ್ನುವ ಬೇಡಿಕೆ ಇಟ್ಟುಕೊಂಡು ರಾಜ್ಯ ಸರ್ಕಾರದ ಗಮನ ಸೆಳೆಯಲು ರಾಜ್ಯಾದ್ಯಂತ ರಕ್ತದಾನ ಶಿಬಿರ ಹಾಗೂ ಸಾಂಕೇತಿಕ ಧರಣಿ ನಡೆಸಲಾಗುತ್ತಿದೆ. ಅದರಿಂದವಾಗಿ ಸಿಂಧನೂರಿನ ಮಿನಿ ವಿಧಾನಸೌಧದಲ್ಲಿ 3 ಅಕ್ಟೋಬರ್ ಸಂಜೆ 4 ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಜಿಲ್ಲಾ ಘಟಕದ ಸಂಚಾಲಕ ಶಂಕರ ದೇವರು ಹಿರೇಮಠ್, ಉಪಾಧ್ಯಕ್ಷ ಜಗದೀಶ್ ಕೋಳ್ಬಾಳ್, ತಾಲೂಕಾ ಘಟಕದ ಅಧ್ಯಕ್ಷ ಮಂಜುನಾಥ್, ಉಪಾಧ್ಯಕ್ಷರಾದ ಬಾಲಪ್ಪ, ರಾಘವೇಂದ್ರ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಹಾತ್ಮ ಗಾಂಧೀಜಿ ಅವರು ಈ ವಿಶ್ವದ ಮೇರು ನಾಯಕ, ಅವರ ಸರಳತೆಯ ಜೀವನ ಪ್ರಪಂಚಕ್ಕೆ ಮಾದರಿ. ಕೆ ವಿರೂಪಾಕ್ಷಪ್ಪ.
ಮತ್ತು ಅಹಿಂಸೆಯ ಮೂಲಕ ಜಗತ್ತಿಗೆ ಮಾದರಿಯಾದ ದೇವದೂತ ಸಂತೋಷ್ ಶಂಕರ್ ಕಾಮಗೌಡ. ಪತ್ರಕರ್ತರು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ, ಪತ್ರಕರ್ತ ಮಹಮ್ಮದ್ ಮುಸ್ತಫಾ ಶೋಷಿತರ ದಿಟ್ಟ ಧ್ವನಿಯಾಗಲಿ. ಎನ್ ಶಿವನಗೌಡ. ಸ್ವಾತಂತ್ರ್ಯ ಸೇನಾನಿಗಳ ಸಾಲಿನಲ್ಲಿ ಭಗತ್ ಸಿಂಗ್ ಅವರ ಹೆಸರು ಅಜರಾಮರ, ಪಾಲಕ್ಷಯ ಹಿರೇಮಠ. ಇಲ್ಲಿಗೆ ಇಲ್ಲಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.